ಶಿವಮೊಗ್ಗ ನಗರದ ಹೊರವಲಯ ಕಾಶಿಪುರ ರೈಲ್ವೆ ಗೇಟ್ ಬಳಿ ನಿರ್ಮಿಸಲಾಗುತ್ತಿರುವ ರೈಲ್ವೆ ಫ್ಲೈಓವರ್ ಕಾಮಗಾರಿ ಅಂತೂ ಇಂತೂ ಕೊನೆಗೂ ಅಂತಿಮ ಹಂತಕ್ಕೆ ಬರಲಾರಂಭಿಸಿದೆ. ಸದ್ಯ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ದೊರಕಿದೆ. ಈಗಾಗಲೇ ಫ್ಲೈಓವರ್ನ ಆರ್ಚ್, ತಡೆಗೋಡೆ, ಪಾದಚಾರಿ ಮಾರ್ಗ ಸೇರಿದಂತೆ ಮುಖ್ಯ ಕಾಮಗಾರಿಗಳು ಪೂರ್ಣಗೊಂಡಿವೆ. ಆರ್ಚ್ ಬಳಿ ಡಾಂಬರೀಕರಣ, ಪೈಂಟಿಂಗ್, ಪ್ಲಂಬಿಂಗ್ ಮತ್ತಿತರ ಕೆಲಸಗಳು ನಡೆಯುತ್ತಿವೆ. ಉಳಿದಂತೆ ಎರಡೂ ಬದಿ ಡಾಂಬರೀಕರಣ, ವಿದ್ಯುತ್ ದೀಪ, ಸಂಚಾರಿ ನಿಯಮಗಳ ಫಲಕ ಅಳವಡಿಕೆ ಸೇರಿದಂತೆ ಇನ್ನಿತರೆ ತಾಂತ್ರಿಕ ಕೆಲಸ ಕಾರ್ಯಗಳು ನಡೆಯಬೇಕಾಗಿದೆ. ಆದರೆ ನಿರೀಕ್ಷಿತ ವೇಗದಲ್ಲಿ ಕಾಮಗಾರಿ ನಡೆಯುತ್ತಿಲ್ಲ ಎಂಬ ದೂರು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಸರಿಸುಮಾರು ಕಳೆದ 2.5 ವರ್ಷಗಳ ಹಿಂದೆ ಫ್ಲೈಓವರ್ ಕಾಮಗಾರಿ ಆರಂಭಿಸಲಾಗಿತ್ತು. ಆದರೆ ವಿಳಂಬಗತಿಯ ಕೆಲಸ ಕಾರ್ಯದಿಂದ ಇಲ್ಲಿಯವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂದು ನಾಗರಿಕರು ಹೇಳುತ್ತಾರೆ. ಫ್ಲೈಓವರ್ ಸಮೀಪದ ಮುಖ್ಯ ರಸ್ತೆಯಲ್ಲಿ ವಾಹನಗಳ ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ. ಸಮೀಪದ ಕಾಶಿಪುರ ಬಡಾವಣೆಯ ರಸ್ತೆಗಳಲ್ಲಿ ವಾಹನ ಸಂಚಾರ ದಟ್ಟಣೆ ಹೆಚ್ಚಾಗಿಸಿದೆ. ರಸ್ತೆ ಇಕ್ಕೆಲೆಗಳ ನಿವಾಸಿಗಳ ಗೋಳು ಏಳತೀರದಿಂತಾಗಿದೆ. ಯಾವಾಗ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಂಡು ವಾಹನಗಳ ಸಂಚಾರಕ್ಕೆ ಮುಕ್ತಗೊಳ್ಳಲಿದೆಯೋ, ಸಂಚಾರ ದಟ್ಟಣೆಯ ಕಿರಿಕಿರಿಗೆ ಮುಕ್ತಿ ದೊರಕಲಿದೆಯೋ ಎಂದು ಸ್ಥಳೀಯ ನಾಗರಿಕರು ಪ್ರಶ್ನಿಸುತ್ತಾರೆ.